ಅಂದು ಯಾಸಿನ್ ಮಲಿಕ್ ಅನ್ನೋ ಟೆರರಿಸ್ಟ್ಗೆ ಸ್ಟೇಜ್ ಕೊಟ್ಟ ಇಂಡಿಯಾ ಟುಡೇ ಇಂದು ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದ ಮ್ಯಾಗ್ನಸ್ ಕಾಲ್ಸನ್ನ ಸೋಲಿಸಿದ ಭಾರತದ 16 ವರ್ಷದ ಬಾಲಕ ಪ್ರಜ್ಞಾನಂದನ್ ಅವರ ಫೋಟೋ ಹಾಕಿದೆ. ಆ ಫೋಟೋದಲ್ಲಿ ವಿಭೂತಿಯನ್ನ ಬೇಕು ಬೇಕು ಅಂತ ಎಡಿಟ್ ಮಾಡಿ ಹಾಕಿದ್ದಾರೆ. ಈ ಪ್ರಜ್ಞಾನಂದನ್ ಅವರ ಫೋಟೋ ಅಥವಾ ಈ ಪ್ರಜ್ಞಾನಂದನ್ ಹೆಸರನ್ನ ನೀವು ಗೂಗಲ್ ಇಮೇಜಸ್ ಅಲ್ಲಿ ಹಾಕಿದ್ರೆ ಅವರ ಫೋಟೋಸ್ನೆಲ್ಲ ನೋಡ್ಬೋದು. ನಿಮ್ ಮುಂದೆ ಕೂಡ ಹಾಕಿದ್ದೀನಿ. ಎಲ್ಲದರಲ್ಲೂ ಅವರ ವಿಭೂತಿ ಇದೆ. ಆದರೆ ಇಂಡಿಯಾ ಟುಡೇ ಅವರು ಹಾಕಿರುವ ಈ ಫೋಟೋದಲ್ಲಿ ಅದನ್ನ ಬೇಕು ಅಂತ ಎಡಿಟ್ ಮಾಡಿ ಹಾಕ್ತಾರೆ. ಇವರ ಈ ದೇಶ ವಿರೋಧಿ ಹಿಂದೂ ವಿರೋಧಿ ಮನೋಭಾವನೆಗೆ ಕಾರಣ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೇಸ್ ಆಫ್ ಇಂಡಿಯಾ ಟುಡೇ ಅಂತ ಯಾರಾದರೂ ಇದ್ದರೆ ಅದು ರಾಜದೀಪ್ ಸರ್ದೇಸಾಯಿ. ಇವರೊಬ್ಬರು ಅಲಿಜ್ಡ್ ಜರ್ನಲಿಸ್ಟ್ ಮತ್ತು ಆಂಕರ್. ಸೊ ಈ ಟ್ವೀಟಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಸಮ್ ಪೀಪಲ್ ಇನ್ ಮೈ ಏರಿಯಾ ನೌ ಬರ್ಸ್ಟಿಂಗ್ ಕ್ರ್ಯಾಕರ್ಸ್. ವಾಟ್ ಕೈಂಡ್ ಆಫ್ ಅಟರ್ ನಾನ್ಸೆನ್ಸ್ ಇಸ್ ದಿಸ್? ಯು ಹ್ಯಾವ್ ಸಿಂಗ್ಯುಲರ್ಲಿ ಮಾಕ್ಡ್ ಇಟ್ ಪಿಎಂ ಅಪೀಲ್. ದಿಸ್ ಇಸ್ ನಾಟ್ ಬ್ಲಡಿ ದಿವಾಳಿ. ನರೇಂದ್ರ ಮೋದಿ ಅವರು ಕೋವಿಡ್ ಸಮಯದಲ್ಲಿ ಎಲ್ಲ ಕೋವಿಡ್ ವಾರಿಯರ್ಸ್ಗೂ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವರ ಆ ಶ್ರಮಕ್ಕೆ ಒಂದು ಕ್ಯಾಂಡಲ್ ಅಥವಾ ಒಂದು ದೀಪವನ್ನು ಹಂಚಿಸಿ ಅಂದಾಗ ಕೆಲವರು ಪಟಾಕಿ ಸಿಡಿಸಿದುಂಟು. ಅದಕ್ಕೆ ಈತ ದಿಸ್ ಇಸ್ ನಾಟ್ ಬ್ಲಡಿ ದೀಪಾವಳಿ ಅಂತ ಬರೀತಾರೆ. ಐ ಡೋಂಟ್ ನೋ ವಾಟ್ ಇಸ್ ಬ್ಲಡಿ ಅಬೌಟ್ ದೀಪಾವಳಿ. ಆದರೂ ರಾಜದೀಪ್ ಸರ್ದೇಸಾಯಿ ಅವರಿಗೆ ದೀಪಾವಳಿ ಬ್ಲಡಿ ಅಂತ ಕಾಣಿಸ್ತಿದೆ ಅಂದರೆ ಅವರು ಪಟಾಕಿಯನ್ನ ರೋಡ್ ಮೇಲೆ ಅಂಟಿಸ್ದಿರಾ ಪ್ಯಾಂಟ್ ಜೋಬಲ್ಲಿ ಅಂಟಿಸ್ಕೊಂಡಿದ್ದಾರೆ ಅನ್ನೋದು ನನ್ನ ವಾದ. ಈ ಇಂಡಿಯಾ ಟುಡೇ ಮಾಧ್ಯಮದವರು ಫ್ಯಾಕ್ಟ್ ಚೆಕ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. ಸೊ ನಿಮ್ಮ ಮುಂದೆ ಬರ್ತಾ ಇರೋ ಈ ವಿಡಿಯೋದಲ್ಲಿ SDPI ನ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೂನಿಫಾರ್ಮ್ ಅಥವಾ ಗಣವೇಷವನ್ನ ತೊಟ್ಟ ಯುವಕರನ್ನ ಚೇನ್ನಲ್ಲಿ ಕಟ್ಟಾಕಿ ಎಳ್ಕೊಂಡು ಹೋಗ್ತಾ ಇರೋ ತರ ಬಿಂಬಿಸಿದ್ದಾರೆ. ಇದನ್ನ ಫ್ಯಾಕ್ಟ್ ಚೆಕ್ ಮಾಡಿದ ಇಂಡಿಯಾ ಟುಡೇ ಅವರು ಹೇಳ್ತಾ ಇದ್ದಾರೆ, ದೀಸ್ ಆರ್ ನಾಟ್ RSS ವರ್ಕರ್ಸ್ ಡ್ರ್ಯಾಗ್ಡ್ ಥ್ರೂ ದ ಸ್ಟ್ರೀಟ್ ಆಫ್ ಕೇರಳ ಬೈ ಪಾಪ್ಯುಲರ್ ಫ್ರಂಟ್. ಅಂದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಅವ್ರು ಎಳ್ಕೊಂಡು ಹೋಗ್ತಾ ಇರೋದು RSS ಕಾರ್ಯಕರ್ತರನ್ನಲ್ಲ, SDPI ಕಾರ್ಯಕರ್ತರೇ. ಆದರೆ SDPI ಕಾರ್ಯಕರ್ತರಿಗೆ RSS ಗಣವೇಷವನ್ನು ತೊಟ್ಟು ಅವರನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದೇ ಕೋಮು ದ್ವೇಷ ಇಲ್ಲ, ಬಂದಿರುವ ವಿಡಿಯೋ ಸುಳ್ಳು ಅಂತ ಇಂಡಿಯಾ ಟುಡೇ ಅವರು ಫ್ಯಾಕ್ಟ್ ಚೆಕ್ ಮಾಡಿ ನಮ್ಮ ಮುಂದೆ ಹಾಕಿದ್ದಾರೆ. ಸೊ ಇದರಿಂದ ಇನ್ಸ್ಪೈರ್ ಆದ ನಾನು ಕೂಡ ಬಹಳಷ್ಟು ಫ್ಯಾಕ್ಟ್ ಚೆಕ್ಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಒಂದು 2-3 ನಿಮ್ಮ ಮುಂದೆ ಹೇಳ್ತೀನಿ. ಮೊದಲನೇದು, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ವಘೋಷಿತ ರೈತ ನಾಯಕ, ದೇಶ ವಿರೋಧಿ, ರೈತ ವಿರೋಧಿ ರಾಕೇಶ್ ಟಿಕ್ಕಾಯಟ್ ಅವರಿಗೆ ಮೈಕಲ್ಲಿ ಥಳಿಸಿದ್ರು ಅನ್ನೋ ಸುದ್ದಿ ಹೊರಬಂತು. ನನ್ನ ಮೂಲಗಳ ಪ್ರಕಾರ ರಾಕೇಶ್ ಟಿಕೇತ್ ಅವರಿಗೆ ಮೈಕಲ್ಲಿ ಥಳಿಸಿದ್ದು ಸುಳ್ಳು. ನಿಜ ಏನಪ್ಪಾ ಅಂದ್ರೆ ಅಲ್ಲಿ ಮೈಕ್ನಿಂದ ಥಳಿಸ್ಲಿಲ್ಲ, ಅಲ್ಲಿ ಮೈಕ್ ಟೆಸ್ಟಿಂಗ್ 1-2-3 ಮಾಡಿದ್ರು ಅಷ್ಟೇ. ಇನ್ನೊಂದು ಫ್ಯಾಕ್ಟ್ ಚೆಕ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಒಂದು ಕೈಯಲ್ಲಿ ಚಿಕನ್ ಪೀಸ್ ಹಿಡ್ಕೊಂಡು ಹನುಮ ಹುಟ್ಟಿದ ದಿವಸ ಗೊತ್ತಾ ನಿನಗೆ ಅಂತ ಕೇಳಿದ್ರು ಅನ್ನೋ ಸುದ್ದಿ ಹೊರಬಂದಿತ್ತು. ಇದರಲ್ಲಿ ಅರ್ಧ ನಿಜ ಇದೆ, ಅರ್ಧ ಸುಳ್ಳಿದೆ. ನನ್ನ ಮೂಲಗಳ ಪ್ರಕಾರ ಶ್ರೀರಾಮಾಯಣ ದರ್ಶನಮ್ಮಲ್ಲಿ ಕುವೆಂಪು ಅವರು ಹನುಮನನ್ನ ಹನುಮದೇವ ಅಂತ ಉಲ್ಲೇಖಿಸಿರ್ತಾರೆ. ಅಂತ ಹನುಮದೇವರ ಡೇಟ್ ಆಫ್ ಬರ್ತ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೇಳಿದ ಸಿದ್ದರಾಮಯ್ಯನವರ ಆ ಮಾತು ನಿಜ. ಅದರಲ್ಲಿ ಸುಳ್ಳೇನು ಅಂದ್ರೆ ಅವರ ಕೈಯಲ್ಲಿದ್ದು ಚಿಕನ್ ಅಲ್ಲ ಮಟನ್. ಸೊ ನಾನು ಈ ಫ್ಯಾಕ್ಟ್ ಚೆಕ್ನ ಒಂದು ಕ್ಯಾಬ್ ಡ್ರೈವರ್ ಹತ್ರ ಮಾತಾಡಿದೆ. ಸೊ ಆಗ ಆ ಕ್ಯಾಬ್ ಡ್ರೈವರ್ ನನ್ನ ಕೇಳ್ತಾರೆ, ಸರ್ ಕುವೆಂಪು ಅವರ ಬರವಣಿಗೆಯಲ್ಲಿ ಹನುಮದೇವರು ಅಂತ ಪ್ರಸ್ತಾಪ ಇದ್ದರೂ ಹನುಮ ಹುಟ್ಟಿದ ದಿವಸ ಯಾವುದು ಅಂತ ಕೇಳಿ ಕುವೆಂಪು ಅವರಿಗೆ ಅವಮಾನ ಮಾಡಿದ ಸಿದ್ದರಾಮಯ್ಯನವರ ಮೇಲೆ ಕ್ರಮ ಜರುಗಿಸಿ ಅಂತ ಎಷ್ಟು ಜನ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಕೇಳ್ದ. ನಾನು ಇದರ ಬಗ್ಗೆ ಮಾಹಿತಿ ಇಲ್ಲ, RTI ಹಾಕಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಆ ಕ್ಯಾಬ್ ಡ್ರೈವರ್ಗೆ ಹೇಳಿದೆ. ಇಂಡಿಯಾ ಟುಡೇ ಸಂಸ್ಥೆ ಮಾಡಿರುವಂತಹ ಫ್ಯಾಕ್ಟ್ ಚೆಕ್ನ ನಂಬಿರುವ ಎಲ್ಲ ಪ್ರಜೆಗಳು ನನ್ನ ಫ್ಯಾಕ್ಟ್ ಚೆಕ್ ಅನ್ನು ನಂಬ್ತೀರಾ ಅಂತ ನಾನು ನಂಬಿರ್ತೀನಿ. ದೀಪಾವಳಿನ ಬ್ಲಡಿ ದೀಪಾವಳಿ ಅಂತ ಕರೆದ ರಾಜದೀಪ್ ಸರ್ದೇಸಾಯಿ ಅವರ ಇತ್ತೀಚೆಗಿನ 2 ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆ. ಮೊದಲನೇದಾಗಿ ಅವರ ಪ್ರಶ್ನೆ ಏನು ಅಂತ ನೋಡೋಣ, ಅದನ್ನ ನಿಮ್ಮ ಮುಂದೆ ಹಾಕಿದ್ದೀನಿ. ಇತ್ತೀಚೆಗೆ 2 IAS ಆಫೀಸರ್ಗಳು
ತಮ್ಮ ನಾಯಿಯನ್ನು ವಾಕ್ ಮಾಡಿಸ್ಬೇಕು ಅಂತ ಡೆಲ್ಲಿಯ ಒಂದು ಇಡೀ ಸ್ಟೇಡಿಯಂನೇ ಖಾಲಿ ಮಾಡಿಸಿದರು. ಆ ಐ ಎ ಎಸ್ ಆಫೀಸರ್ಗಳನ್ನು ಬೇರೆ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿತು ಕೇಂದ್ರ ಗೃಹ ಇಲಾಖೆ. ಇದನ್ನ ಪ್ರಶ್ನಿಸಿ ರಾಜದೀಪ್ ಸರ್ದೇಸಾಯಿ ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಿಮ್ಮ ಮುಂದೆ ಹಾಕಿದ್ದೀನಿ. ಮೊದಲನೆಯ ಪ್ರಶ್ನೆ, ಆರ್ ವಿ ಸೇಯಿಂಗ್ ಟ್ರಾನ್ಸ್ಫರ್ ಟು ಲಡಾಖ್ ಅರುಣಾಚಲ್ ಇಸ್ ಅ ಪನಿಷ್ಮೆಂಟ್? ಇದಕ್ಕೆ ಉತ್ತರ, ಲಡಾಖ್ ಹಾಗೂ ಅರುಣಾಚಲ್ ಪ್ರದೇಶ್ಗೆ ಟ್ರಾನ್ಸ್ಫರ್ ಮಾಡೋದು ಪನಿಷ್ಮೆಂಟ್ ಅಲ್ಲ. ಗಂಡನನ್ನು ಲಡಾಖ್ಗೆ, ಹೆಂಡತಿಯನ್ನು ಅರುಣಾಚಲ್ ಪ್ರದೇಶ್ಗೆ ಟ್ರಾನ್ಸ್ಫರ್ ಮಾಡಿರೋದೇ ಪನಿಷ್ಮೆಂಟ್. ಇವರ ಎರಡನೆಯ ಪ್ರಶ್ನೆ, ವೇರ್ ವಿಲ್ ದ ಪೂವರ್ ಡಾಗ್ ಗೋ? ಆ ನಾಯಿ ಇಂಡಿಯಾ ಟುಡೇ ಆಫೀಸ್ಗೆ ಹೋಗಬೇಕು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಸಮಾನ ಮನಸ್ಥಿತಿ ಇರೋರೆಲ್ಲ ಒಂದೇ ಕಡೆ ಇದ್ದರೆ ವಾತಾವರಣ ಬಹಳ ಚೆನ್ನಾಗಿರುತ್ತೆ. ನಮಸ್ತೆ.